कांग्रेस मुन्नडे इन्नु योगा वाली कमी ना कमी ना ಬಲಿ ಪಶು ಮಾಡೋದು ಬೇಕಾಗಿರ್ಲಿಲ್ಲ ಯಾರೋ ಕಾರ್ಯಕರ್ತರು ಅವ್ರು ಬೆಳೆ ಬೇಯಿಸ್ಕೋಕ್ ಸಲುವಾಗಿ ನಿಖಿಲ್ನ ಕರ್ಕೊ ಬಂದು ಬಲಿ ಪಶು ಮಾಡಿದ್ರು ಯುವಕ ನಂಬುವ ಬೇಜಾರಿದೆ ಆದ್ರೆ ಅವ್ರ ಮನೆಯವ್ರು ಯೋಚನೆ ಮಾಡಬೇಕಾಗಿತ್ತು ತಾಯ ಹೋಗ್ತಾ ಮನುಷ್ಯ ಮುಂದಿನ ಹತ್ತ ಯೋಗೇಶ್ವರ ಅವರು ಕನಕಪುರ ಕರ್ಕೊಂಡು ಕ್ಯಾಂಡಿಡೇಟ್ ನ ಯಾರು ಪರಿಚಯ ಮಾಡೋರು ಇರಲಿಲ್ಲ ಯೋಗೇಶ್ವರ ಮಾಡಿ ಗೆಲ್ಸಿದ್ರು ಆದ್ರೆ ಅವ್ರಿಗೆ ನೆಡ್ನೀರಲ್ಲಿ ಕುಮಾರಸ್ವಾಮಿ ಅವ್ರು ಕೈ ಬಿಟ್ರು ಜನ ತಾಲೂಕಿನ ಜನ ಕೈ ಹಿಡಿದ್ರು ಯೋಗೇಶ್ವರ ಗೆಲ್ಸ್ಕೋದ್ರೆ ಕುಮಾರಸ್ವಾಮಿ ಬುದ್ಧಿ ಕಲ್ಸೋರು ಇನ್ನಾರು ಎಚ್ಚೆತ್ತುಕೊಳ್ಳಿ ಕುಮಾರಸ್ವಾಮಿ ಅವರ ಮಗನ ನಿಲ್ಸ್ಕೊಳ್ಳೋಕೋಸ್ಕರನೇ ಯೋಗೇಶ್ವರನ ಕೈ ತಪ್ಪಿಸಿ ಟಿಕೆಟ್ ನ ಅವರ ಮಗನ ಕೊಟ್ಕೊಂಡಿದ್ದಾರೆ ಸಿಪಿ ಯೋಗೇಶ್ವರ ಹೇಳ್ತಾರೆ ಅವರು ಕೊನೆ ಬಾರಿ ಟಿಕೆಟ್ ಕೊಡ್ಲಿಲ್ಲ ಇದ ಕಾಂಗ್ರೆಸ್ ಹೌದು 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 ಇವತ್ತು ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಬೇಕು ಅಂತ ಅಂದ್ರೆ ಕುಮಾರಸ್ವಾಮಿನೇ ಕಾರಣ ಇವತ್ತು ಇಲ್ಲಿ ಬಿಜೆಪಿ ಜೆಡಿಎಸ್ ಹೋಗಬೇಕು ಅಂದ್ರೆ ಕುಮಾರಸ್ವಾಮಿನೇ ಕಾರಣ ನೇರ ಹೊಣೆನೇ ಕುಮಾರಸ್ವಾಮಿ ಇನ್ನು ಯಾರು ಇಲ್ಲ ಅವರ ಮಗನ ನಿಲ್ಸ್ಕೊಳ್ಳೋಕೋಸ್ಕರ ಯೋಗೇಶ್ವರನ ಗಾಳವಾಗಿ ಮಾಡ್ಕೊಂಡ್ರು ಅಷ್ಟೇ ಎಂಪಿ ಎಲೆಕ್ಷನ್ ಅಲ್ಲಿ ಅದು ಮುಗಿದ ತಕ್ಷಣ ಅವರು ಮಾಮೂಲಿ ಅವರ ಬುದ್ಧಿ ಅವರ ಇದ್ರ ಬುದ್ಧಿ ತೋರಿಸಿದ್ರು ಅವರು ಅಷ್ಟೇ ಎಷ್ಟು ಲೀಡರ್ 25,000 ಲೀಡರ್ ಗೆಲ್ತಾರೆ 25,000 ಕಮ್ಮಿ ಯಾವ ಕಾಲಕ್ಕೂ ಆಗಲ್ಲ 25,000 ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಫಸ್ಟ್ ಡೇ ಇಂದನೇ
ನಿಖಿಲ್ ನ ಕ್ಯಾಂಡಿಡೇಟ್ ಮಾಡ್ಮಾ ಎಂ ಎಲ್ ಸಿ ಮಾಡ್ಮಾ ಯೋಗೇಶ್ ಸುವರ್ಣ ನೆಕ್ಸ್ಟ್ ಸರ್ಕಾರ ಬಂದ್ರೆ ಮಿನಿಸ್ಟರ್ ಮಾಡ್ಮಾ ನೀವು ಸಪೋರ್ಟ್ ಮಾಡಕ್ ಹೇಳಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿ ಹೇಳಿ ಕಳಿಸ್ತಿದ್ರು ಅದೆಲ್ಲ ನಮಗೆ ಗೊತ್ತಾಯ್ತು ನಾವು ಅಲರ್ಟ್ ಆದ್ರು ಅವ್ರು ಹಂಗಿರೋ ಅವ್ರ ಮನೆಯವ್ರನ್ನೇ ಕ್ಯಾಂಡಿಡೇಟ್ ಹಾಕೋತಾರೆ ಅಂತ ಗೊತ್ತಾಯ್ತು ಜೊತೆಗೆ ಏನೋ ಅಂದ್ರೆ ನಿಖಿಲ್ ಇಲ್ಲಿ ಗೆದ್ದಿದ್ರು ಯಶವಂತಪುರದಲ್ಲಿ ಎಲ್ಲರ ಬೈ ಎಲೆಕ್ಷನ್ ಬಂದ್ರೆ ಅಲ್ಗು ಹೋಯ್ತಾರೆ ಯೋಗೇಶ್ವರ್ ಎಲ್ಲೂ ಹೋಗಲ್ಲ ಇದು ನಮ್ಮ ತಲೆಯಲ್ಲದೆ ಹಂಗಾಗಿ ಇನ್ ನೆಕ್ಸ್ಟ್ ಯೋಗೇಶ್ವರ್ ರಾಜ್ಯದಲ್ಲಿ ಇರೋಗಟ್ಟು ಅವರೇ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಸಿಕ್ಕಿದ್ರೆ ಗೊತ್ತಿದೆ ಅವರು ಅದನ್ನ ಉಪಯೋಗಿಸಬೇಕು।